ಕಾಂಗ್ರೆಸ್ ನವರು ಸುಳ್ಳಿನ ಸೌದ ಕಟ್ಟಲು ಹೊರಟಿದ್ದಾರೆ. ಸಾವಿರಾರು ಸುಳ್ಳು ಹೇಳಿ ನಿಜ ಮಾಡೋದಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ ನವರ ಆಸೆ ಈಡೇರೋದೇ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ವಸತಿ ಸಚಿವ ವೈ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಳ್ಳಿನ ಸೌಧವನ್ನ ಕಟ್ಟೋದಕ್ಕೆ ಹೊರಟಿದ್ದಾರೆ. ಸಾವಿರಾರು ಸುಳ್ಳುಗಳನ್ನ ಹೇಳಿ ಅದನ್ನೇ ನಿಜ ಮಾಡೋದಕ್ಕೆ ಹೊರಟಿದ್ದಾರೆ. ಆದ್ರೆ ಕಾಂಗ್ರೆಸ್ನವರ ಆಸೆ ಈಡೇರೋದೇ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ವಸತಿ ಸಚಿವ ವಿ ಸೋಮಣ್ಣ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಬೊಮ್ಮಾಯಿ ಅವರ ಕಾರ್ಯವೈಖರಿ ವರಿಷ್ಠರ ಗಮನವನ್ನ ಸೆಳೆದಿದೆ. ಈಗಾಗಲೇ ಸಿಎಂಗೆ ಹೈಕಮಾಂಡ್ ಅಭಯದ ಸಂದೇಶ ಕೂಡ ಸಿಕ್ಕಿದೆ. ಬೊಮ್ಮಾಯಿ ಆಡಳಿತ ನೋಡಿ ಕಾಂಗ್ರೆಸ್ನವರಿಗೆ ಭಯ ಆಗಿದೆ. ಅಧಿಕಾರ ಇಲ್ಲದೆ ಹತ್ತು ವರ್ಷ ಇರಿ ಅಂದ್ರೆ ಹತ್ತು ದಿನ ಕೂಡ ಇರೋಕಾಗ್ತಾ ಇಲ್ಲ ಅವರಿಂದ. ಕಾಂಗ್ರೆಸ್ನವರು ಅಧಿಕಾರವಿಲ್ಲದೆ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿ ಸೋಮಣ್ಣ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಸುಳ್ಳಿನ ಸೌಧವನ್ನೇ ಕಟ್ಟೋದಕ್ಕೆ ಹೊರಟಿರುವಂತದ್ದು, ಸಾವಿರಾರು ಸುಳ್ಳುಗಳನ್ನ ಹೇಳಿ ಅದನ್ನೇ ನಿಜ ಮಾಡೋದಕ್ಕೆ ಹೊರಟಿದ್ದಾರೆ. ಆದ್ರೆ ಅವರ ಆಸೆಗಳು ಈಡೇರೋದಿಲ್ಲ ಅಂತ ಹೇಳಿ ಸೋಮಣ್ಣ ಕಿಡಿಕಾರಿದ್ದಾರೆ. ಸಾವಿರಾರು ಸಾರಿ ಸುಳ್ಳನ್ನು ಹೇಳಿ 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 ಎಲ್ಲ ಒಂದು ಕಡೆ ಅವರೇ ಸುಳ್ಳಿನ ಒಂದು ಭವನವನ್ನು ಕಟ್ತಾ ಇದ್ದಾರೆ. ಈಗಾಗಲೇ ನಮ್ಮ ನಾಯಕರುಗಳು ಎಲ್ಲರೂ ಕೂಡ ತೀರ್ಮಾನ ಆಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಕಾರ್ಯವೈಖರಿ ಸ್ವಲ್ಪ ಎಲ್ಲ ಒಂದು ಕಡೆ ಮುಜುಗರವನ್ನು ತಂದಿದೆ ಅಂತ ಕಾಣಿಸ್ತದೆ ಕಾಂಗ್ರೆಸ್ನವ್ರಿಗೆ. ಹಾಗಾಗಿ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ, ಹತ್ತು ವರ್ಷ ನೀವು ಅಧಿಕಾರ ಇಲ್ದಿರೆ ಇರ್ರಿ ಅಂದರೆ ಹತ್ತು ದಿನಾನೂ ಇರೋಕ್ಕೆ ತಯಾರಾಗಿಲ್ವಲ್ಲ. ಸಾವಿರಾರು ಸಾರಿ ಸುಳ್ಳನ್ನು ಹೇಳಿ 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 ಎಲ್ಲ ಒಂದು ಕಡೆ ಅವರೇ ಸುಳ್ಳಿನ ಒಂದು ಭವನವನ್ನು ಕಟ್ತಾ ಇದ್ದಾರೆ. ಈಗಾಗಲೇ ನಮ್ಮ ನಾಯಕರುಗಳು ಎಲ್ಲರೂ ಕೂಡ ತೀರ್ಮಾನ ಆಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಕಾರ್ಯವೈಖರಿ ಸ್ವಲ್ಪ ಎಲ್ಲ ಒಂದು ಕಡೆ ಮುಜುಗರವನ್ನು ತಂದಿದೆ ಅಂತ ಕಾಣಿಸ್ತದೆ ಕಾಂಗ್ರೆಸ್ನವ್ರಿಗೆ. ಹಾಗಾಗಿ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ, ಹತ್ತು ವರ್ಷ ನೀವು ಅಧಿಕಾರ ಇಲ್ದಿರ ಇರ್ರಿ ಅಂದರೆ ಹತ್ತು ದಿನಾನೂ ಇರೋಕ್ಕೆ ತಯಾರಾಗಿಲ್ವಲ್ಲ. ಕಾಂಗ್ರೆಸ್